ಪ್ರಸಕ್ತ ಸಾಲಿನ ಸಿಇಟಿ ಫಲಿತಾಂಶ ಪ್ರಕಟ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ನಿಂದ ಫಲಿತಾಂಶ ಪ್ರಕಟಗೊಂಡಿದೆ.
ವೈಷ್ಣವಿ ಚೈತನ್ಯ ಪಿಯು ಕಾಲೇಜ್ ದಾವಣಗೆರೆ ಅವರಿಗೆ ಬಂದಿದೆ. ಥರ್ಡ್ ರ್ಯಾಂಕ್ ನಜೀರ್ ಹುಸೇನ್ ಶಾಹೀನ್ ಇನ್ನೋ ಪಿಯು ಕಾಲೇಜ್ ಬೀದರ್ಗೆ ಬಂದಿದೆ. ಫೋರ್ಥ್ ರ್ಯಾಂಕ್ ಅನನ್ಯ ಪಿಸಿ ಮಹಾವೀರ ಜೈನ್ ಪಿಯು ಕಾಲೇಜ್ ವಿವಿಪುರಂ ಬೆಂಗಳೂರು. ಐದನೇ ರ್ಯಾಂಕ್ ಅನಸೂಯ ಅಲ್ವಾ ಪಿಯು ಕಾಲೇಜ್ ಮೂಡಬಿದ್ರೆ ಬೆಂಗಳೂರು. ಐದು ರ್ಯಾಂಕ್ ಸಿಕ್ಕಿದೆ. ಮತ್ತು ಇಂಜಿನಿಯರಿಂಗ್ ಕೋರ್ಸ್ ಗೆ ಸಂಬಂಧಿಸಿದಂತೆ ದ ಫಸ್ಟ್ ರ್ಯಾಂಕ್ ಗೋಸ್ ಟು ಪ್ರತೀಕ್ ನಾಯರ್. ಅವರು ಎಕ್ಸ್ಪರ್ಟ್ ಪಿಯು ಕಾಲೇಜ್ ಮಂಗಳೂರು. ಅವರ ಟೋಟಲ್ ಮಾರ್ಕ್ಸ್ ದೇ ಆರ್ ಸೆಕ್ಯೂರ್ಡ್ 99.278. ಎರಡನೇ ರ್ಯಾಂಕ್ ಸುಮಂತ್ ಆರ್ ಹೆಗ್ಡೆ. ಅವರಿಗೆ ಟೋಟಲ್ ಟಿಸಿಎಂ ಮಾರ್ಕ್ಸ್ ಬಂದಿರೋದು 99.167. ವಿವಿಎಸ್ ಸರ್ದಾರ್ ಪಟೇಲ್ ಪಿಯು ಕಾಲೇಜ್ ಬೆಂಗಳೂರು. ಇನ್ನು ಮೂರನೇ ರ್ಯಾಂಕ್ ಅನಿರುದ್ಧ ಎಸ್. ಅವರಿಗೆ 98.723 ಮಾರ್ಕ್ಸ್ ಬಂದಿದೆ. ಆರ್ಮಿ ಪಿಯು ಕಾಲೇಜ್ ಜಯನಗರ್ ಬೆಂಗಳೂರು. ನಾಲ್ಕನೇ ರ್ಯಾಂಕ್ ಡಿ ಟೋನಿ ಫೆಡ್ರಿಕ್. ಅವರಿಗೆ ಟೋಟಲ್ 98.445 ಮಾರ್ಕ್ಸ್ ಬಂದಿದೆ. ಎಸಿಎಸ್ ಎಫ್ಎಸ್ ಪಿಯು ಕಾಲೇಜ್ ಬನ್ನರಘಟ್ಟ ರೋಡ್ ಬೆಂಗಳೂರು. ಐದನೇ ರ್ಯಾಂಕ್ ಸಿದ್ಧಾರ್ಥ ಸಿವಿ. ಅವರಿಗೆ 98.334 ಮಾರ್ಕ್ಸ್ ಬಂದಿದೆ. ದೀಕ್ಷಾ ಸಿಎಂಎಲ್ ಪಿಯು ಕಾಲೇಜ್ ಕನಕಪುರ ರೋಡ್ ಬೆಂಗಳೂರು. ಮತ್ತು ಪಿಎಸ್ಸಿ ಅಗ್ರಿಗೆ ಸಂಬಂಧಿಸಿದಂತ ಐದು ರ್ಯಾಂಕ್ಗಳು. ಮೊದಲನೇ ರ್ಯಾಂಕ್ ರಕ್ಷಿತಾ ರಮೇಶ್ ಎಸ್ವಿ ಮಹಾವೀರ್ ಜೈನ್ ಪಿಯು ಕಾಲೇಜ್ ವಿರುಪುರಂ ಬೆಂಗಳೂರು. ಎರಡನೇ ರ್ಯಾಂಕ್ ಸಂಕೀತ್ ಸದಾನಂದ್ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಬೆಂಗಳೂರು. ಮೂರನೇ ರ್ಯಾಂಕ್ ಅನನ್ಯ ಪಿಸಿ ಎಸ್ವಿ ಮಹಾವೀರ್ ಜೈನ್ ಕಾಲೇಜ್ ವಿರುಪುರಂ ಬೆಂಗಳೂರು. ನಾಲ್ಕನೇ ರ್ಯಾಂಕ್ ಭರತ್ ಕುಮಾರ್ ಪಿ ಅಲ್ವಾ ಪಿಯು ಕಾಲೇಜ್ ಮೂಡಬಿದ್ರೆ ಬೆಂಗಳೂರು. ಐದನೇ ರ್ಯಾಂಕ್ ಸೌಮ್ಯ ಶಶಿಧರ್ ಗಟ್ಟಿಮನಿ ಮೂಡಬಿದ್ರಿ ಬೆಂಗಳೂರು. ಹೀಗೆ ವಿವಿಧ ಕೋರ್ಸ್ಗಳಲ್ಲಿ ಮೊದಲೇ ಐದು ರ್ಯಾಂಕ್ಗಳ ಪಟ್ಟಿಯನ್ನು ಕೂಡ ಇವತ್ತು ನಾವೀಗ ಡಿಕ್ಲೇರ್ ಮಾಡಿದ್ದೇವೆ. ಮತ್ತಿದರ ಜೊತೆಗೆ ಈ ವರ್ಷ ನಾವು ಸುಮಾರು 404 ಕಡೆ ವಿವಿಧ ಸೆಂಟರ್ನಲ್ಲಿ ಇನ್ನೂ ಇದೆಯಲ್ಲ ಬ್ಯಾಕ್ ಸಾರಿ ಸರ್ದಾರ್ ಪಟೇಲ್ ಪಿಯು ಕಾಲೇಜ್ ಬೆಂಗಳೂರು.